ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ, ಯಾವಾಗಲೇ ನೋಟಿಫಿಕೇಷನ್ ಬರುತ್ತೆ. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಮಾಲಿ ಫಿಶ್ನ ಹೆಂಗೆ ಬ್ರೀಡ್ ಮಾಡಬೇಕು ಮತ್ತು ಯಾವ ಕ್ವಾಂಟಿಟಿಯಲ್ಲಿ ಬ್ರೀಡ್ ಮಾಡಬೇಕು ಮತ್ತು ಯಾವುದ್ರಲ್ಲಿ ಬ್ರೀಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡ್ಬೋದು. ಫಿಶ್ ಬ್ರೀಡಿಂಗ್ ಬಂದು ನಿಮ್ಗೊಂದು ಪೇರ್ ಮೊಲಿ ಫಿಶ್ ಬೇಕಾಗುತ್ತೆ. ಪೇರು ಒಂದು ಪೇರ್ ಬ್ರೀಡ್ ಮಾಡ್ಬೋದು, ಇಲ್ಲ ಗ್ರೂಪ್ ಬ್ರೀಡಿಂಗ್ ಹಾಕಿದ್ರೂ ಚೆನ್ನಾಗಿ ಬ್ರೀಡ್ ಆಗುತ್ತೆ ಮೊಲಿ ಫಿಶ್ಗಳು. ಈ ಥರ 5 ಮೇಲು 5 ಫೀಮೇಲು ಇಲ್ಲ 10 ಫೀಮೇಲು 10 ಮೇಲು ಆ ಥರ ಬಿಟ್ಟು ನೀವು ಬ್ರೀಡ್ ಮಾಡ್ಕೊಬೋದು. ಟ್ಯಾಂಕಲ್ಲಿ ಬ್ರೀಡ್ ಮಾಡ್ಬೋದು. ಈ ಥರ ಜಾಸ್ತಿ ಕಲರ್ಸು ಆಗುತ್ತೆ ನಿಮಗೆ ಮೊಲಿ ಫಿಶ್ ಬ್ರೀಡಿಂಗ್ ಕ್ರಾಸ್ ಬ್ರೀಡಿಂಗ್ ಆಗುವಾಗ. ನೀವು ಫಿಶ್ನ ಬಂದು ಟ್ಯಾಂಕಲ್ಲೂ ಬ್ರೀಡ್ ಮಾಡ್ಬೋದು. ಇವಾಗ ನೀವು ನೋಡಿಸ್ತಾ ಇದ್ದೀನಿ ನೋಡಿ, ಈ ಥರ ಗ್ರೂಪ್ ಬ್ರೀಡಿಂಗ್ ಟ್ಯಾಂಕಲ್ಲೂ ಬ್ರೀಡ್ ಮಾಡ್ಬೋದು, ಇಲ್ಲ ನಿಮಗೆ ಬಂದು ಈ ಥರ ಸಿಮೆಂಟ್ ಟ್ಯಾಂಕಲ್ಲು. ಸಿಮೆಂಟ್ ಟ್ಯಾಂಕಲ್ಲಿ ಏನಕ್ಕಂದರೆ ಲೈವ್ ಪ್ಲ್ಯಾಂಟ್ಸ್ ಹಾಕಿ ಈ ಥರ ಬ್ರೀಡ್ ಮಾಡ್ರೂ ಚೆನ್ನಾಗಿ ಬರುತ್ತೆ, ಫಿಶ್ಗಳು ಬೇಗನೆ ಗ್ರೋತ್ ಇರುತ್ತೆ. ಮತ್ತು ಈ ಥರ ಕ್ಯಾನ್ ಅರ್ಧ ಕಟ್ ಮಾಡಿನೂ ಸಾಕ್ತಾರೆ ಮೀನು, ಅದರಲ್ಲಿ ಅದಕ್ಕೆ ಗ್ರೋತ್ ಇರುತ್ತೆ. ಇವಾಗ ನೀವು ಮೇಲ್ ಫಿಶ್ ನೋಡ್ತಾ ಇದ್ದೀರಾ, ಮೇಲ್ ಫೀಮೇಲ್ ಹೆಂಗೆ ಕಂಡಿಡಬೇಕಂತ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ಅದು ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಬಂದು ಫೀಮೇಲ್ ಫಿಶ್, ಇದು ಮೇಲ್ ಫೀಮೇಲ್ ಬಂದು ಹಿಂಗೆ ಕಂಡುಹಿಡಿಬೇಕು. ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಮೇಲ್ ಮತ್ತು ಫೀಮೇಲ್ ಫಿಶ್ ಜೊತೆಲಿ ಬಿಟ್ಟಿದ ತಕ್ಷಣ ಈ ಥರ ಬಿಹೇವಿಯರ್ ಅಂದರೆ ಚೇಸಿಂಗ್ ಬಿಹೇವಿಯರ್ ಅಂತಾರೆ. ಬ್ರೀಡಿಂಗ್ಗೆ ಈ ಥರ ಬ್ರೀಡ್ ಮಾಡ್ತಾ ಇರುತ್ತೆ, ಚೇಸ್ ಮಾಡ್ತಾ ಇರುತ್ತೆ ಫೀಮೇಲ್ನ ಮೇಲ್ ಬಂದು. ಈ ಥರ ಮಾಡಿ ಒಂದು 7 ದಿನದಿಂದ 10 ದಿವ್ಸದಲ್ಲಿ ಬಂದು ನಿಮಗೆ ಮರಿ ಹಾಕ್ಬಿಡುತ್ತೆ ಇದು ಮೀನುಗಳೆಲ್ಲ. ಈಸಿನೇ ಬ್ರೀಡಿಂಗ್ ಇದು, ಈ ಥರ ಚಿಕ್ಕ ಚಿಕ್ಕ ಮರಿಯಾಗಿ ಆಗ್ತಾ ಇರುತ್ತೆ. ನೀವು ಆಗ್ತಾನೆ ಹಂಗೆ ಎತ್ತಿಕೊಂಡ್ಬಿಡ್ಬೇಕು ಅಂದರೆ ಬೇರೆ ಡಬ್ಬಿದಲ್ಲಿ, ಇಲ್ಲ ಫೀಮೇಲ್ ಸಪ್ರೇಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅದು ಒಂದೊಂದು ಸಲ ತಿನ್ಕೊಂಬಿಡುತ್ತೆ, ಚಾನ್ಸ್ ಇರುತ್ತೆ. ಇದಕ್ಕೇನಿಲ್ಲ, ನಾರ್ಮಲ್ ಪೆಲ್ಲೆಟ್ಸ್ ಬಂದು ಪುಡಿ ಮಾಡಾಕಿದ್ರೆ ಸಾಕು.